ಬೀದರ್ನ ಅಲ್ ಮಕ್ದುಮ್ ಉರ್ದು ಹೈಸ್ಕೂಲಿನ ಶಾಲಾ ಮಕ್ಕಳಿಗೆ ಬೈಸಿಕಲ್ ವಿತರಣೆ. ಇಂದು ಬೀದರ್ನ ಅಲ್ ಮಕ್ದುಮ್ ಉರ್ದು ಹೈಸ್ಕೂಲಿನಲ್ಲಿ ಶಾಲಾ ಮಕ್ಕಳಿಗೆ ಬೈಸಿಕಲ್ ವಿತರಣಾ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಇಒರವರಾದ ವಿಎಂ ಪತ್ತಾರ್ ಅವರು ಇ7 ವರದಿಗಾರರೊಂದಿಗೆ ಮಾತನಾಡಿ, ಶಾಲಾ ವಿದ್ಯಾರ್ಥಿಗಳಿಗೆ ಸೈಕಲ್ ಒಂದು ಅತ್ಯುತ್ತಮ ಕೊಡುಗೆಯಾಗಿದೆ. ಪಾಲಕರು ಮಕ್ಕಳಿಗೆ ಸೈಕಲ್ ಕೊಡಿಸಿ ಶಾಲೆಗೆ ಕಳಿಸುವುದು ಆಗುವುದಿಲ್ಲ, ಏಕೆಂದರೆ ಆರ್ಥಿಕ ಪರಿಸ್ಥಿತಿ. ಸರ್ಕಾರ ಉಚಿತ ಸೈಕಲ್ ಕೊಟ್ಟು ಬಡ ವಿದ್ಯಾರ್ಥಿಗಳು ಬೇಗನೆ ಶಾಲೆಗೆ ತಪ್ಪದೇ ಬರುವಂತೆ ಮಾಡಿದೆ. ಇದರಿಂದ ಹಾಜರಾತಿ ಏರಲಿದೆ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುತ್ತದೆ, ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಗೆ ಕೂಡ ಅನುಕೂಲಕರವಾಗಿದೆ ಎಂದು ಹೇಳಿದರು. ನಂತರ ಶಿಕ್ಷಣಾಧಿಕಾರಿಗಳು ಶಿವಕುಮಾರ್ ಸ್ವಾಮಿ ಅವರು ಮಾತನಾಡಿ, ಸೈಕಲ್ ವಿತರಣೆಯಿಂದ ಶಿಕ್ಷಣ ಗುಣಮಟ್ಟ ಏರಿಕೆಯಾಗಿದೆ ಮತ್ತು ಮಕ್ಕಳ ದಿನಚರಿ ಕೂಡ ಸುಧಾರಿಸುತ್ತಿದೆ. ಇಂಥ ಕೆಲಸದಿಂದ ಶಿಕ್ಷಣ ಗುಣಮಟ್ಟ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದೆ ಎಂದು ಹೇಳಿದರು. ಈ ಸಭೆಯಲ್ಲಿ ವಿಜಯಕುಮಾರ್ ಬೆಳಂಗಿ, ಮೊಹಮ್ಮದ್ ಖುರ್ಷಿದ್ ಖಾದ್ರಿ, MD ರೈಸುದ್ದೀನ್ ಖುರೇಶಿ, ಮೊಹಮ್ಮದ್ ಮೈಸುದ್ದೀನ್ ಹಾಗೂ ಶಾಲಾ ಮಂಡಳಿಯ ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿಗಳು ಹಾಗೂ ಪಾಲಕರು ಇನ್ನಿತರ ಗಣ್ಯರು ಭಾಗವಹಿಸಿದ್ದರು. ವರದಿ ಶೇಖ್ ಅಲಿ, ಇ7 ನ್ಯೂಸ್, ಬೀದರ್. ಈಗ ನಮ್ಮ ಒಂದು ಚಿಕ್ಕ ಮನವಿ ದಿವಸ ಅವರಿಗೆ ಎನ್ನುವಂತೆ ಈ ವರ್ಷದ 8ನೇ ತರಗತಿ ಮಕ್ಕಳಿಗೆ ಸರ್ಕಾರದ ಕೂಡ ಸೈಕಲ್ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಅಧಿಕಾರಿ ಬಂದವರೇ, ಸಂಸ್ಥೆಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ಎಲ್ಲ ಶಿಕ್ಷಕ ಬಂದವರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಈ ವರ್ಷ ತಮ್ಮ ಶಾಲೆ ಗ್ರ್ಯಾಂಡ್ ಆಗಿದೆ. ಅದಕ್ಕಾಗಿ ಪ್ರತಿಯೊಂದು ವಸತಿ ನಿಮ್ಮ ಶಾಲೆ ಈಗಾಗಲೇ ಪಠ್ಯಪುಸ್ತಕ ವೈದ್ಯ ಬಂದಿದೆ. 2019 ಒಂದು ಸುವರ್ಣ ವರ್ಷ, ಅದು ಬಂಗಾರ ವರ್ಷ. ನಿಮ್ಮೆಲ್ಲ ಶಿಕ್ಷಕರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದಾರೆ ಮತ್ತು ನಿಮ್ಮಲ್ಲಿ ಶೌಚಾಲಯ, ಕುಡಿಯುವ ನೀರು, ಅಡುಗೆ ಕೋಣೆ ಬಹಳ ಚೆನ್ನಾಗಿದೆ. ಇವೆಲ್ಲ ಅಭಿವೃದ್ಧಿ ಸಂಕೇತ. ಅದಕ್ಕಾಗಿ ಅವರು ಸೈಕಲ್ ಕೊಟ್ಟಿದ್ದಾರೆ ಮಕ್ಕಳಿಗೆ. ಆಟವನ್ನು ಬಹಳ ಇಷ್ಟ ಇರುತ್ತೆ, ಅದಕ್ಕಾಗಿ ಸೈಕಲ್ ಸಹಿತ ಚೆನ್ನಾಗಿ ಬಳಸಬೇಕು ಮತ್ತು ದಿವಸ ಅದಕ್ಕೆ ಮೇಂಟೈನ್ ಮಾಡಬೇಕು. ಯಾಕೆ ನಾವು ಬರೀ ಬಳಸೋದಷ್ಟೆಲ್ಲ ಮೇಂಟೈನ್ ಮಾಡಬೇಕು. ಮತ್ತು ಬಿಸಿ ಊಟ, ಹಾಲು ಮತ್ತು ಸೈಕಲ್ ಸ್ಕಾಲರ್ಶಿಪ್ ಕೊಡ್ತಾ ಇವೆಲ್ಲ ಕೊಡೋ ಉದ್ದೇಶ ಅಂದ್ರೆ ನೀವು ಸ್ಪಷ್ಟವಾಗಿ ಓದಬೇಕು, ಶುದ್ಧವಾಗಿ ಬರಬೇಕು. ಸ್ಪಷ್ಟ ಬರೋದು, ಶುದ್ಧ ಬರೋ, ಸರಳ ಗಣಿತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ನಿಮ್ಮ ಏನು ನೀವು ಕಲಿತಿದ್ದೀರಿ ಯಾವ ಭಾಷೆಯಲ್ಲಿ, ಆ ಭಾಷೆಯಲ್ಲಿ ಓದು ಬರ ಚೆನ್ನಾಗಿರ್ಬೇಕು. ಇವೆಲ್ಲ ಕೊಡೋದು ಸವಲತ್ತುಗಳು, ಮುಖ್ಯವಾಗಿ ನೀವು ಶಿಕ್ಷಕ ಶಿಕ್ಷಣ ಕೊಡಬೇಕು. ನಿಮ್ಮ ತಾಯಿ ಒಳ್ಳೆ ಸಂತೋಷ ಇರಬೇಕು. ಅದಕ್ಕಾಗಿ ಈ ಸಮಯದಲ್ಲಿ ನಾವು ನಿಮ್ಮ ಸಮಯ ಆಗಿದೆ, ಊಟ ಮಾಡಿದ್ದೇವೆ, ನಾವು ಎಲ್ಲ ಶಿಕ್ಷಕರು ಊಟ ಮಾಡಿದ್ರು. ಅದಕ್ಕೆ ಅವರು ಮಾಡಿಸ್ಕೊಂಡು ಜಾಸ್ತಿ ಮಾತಾಡಿದ್ರು ಪ್ರೋತ್ಸಿಸೋರು ನಿಮಗೆ ತಿಳಿಯುವಂಥ ಭಾಷೆಯಲ್ಲಿ ಉರ್ದು ಭಾಷೆಯಲ್ಲಿ ಹೇಳ್ತಾರೆ. ಅದಕ್ಕಾಗಿ ನಾನು ತಮ್ಮ ಮನಸ್ಸಿನ ಮಾತನಾಡುತ್ತೇನೆ. ಜೈ ಹಿಂದ್.
ಹೈಸ್ಕೂಲ್ ಅರಬ್ಬಿ ಸ್ಕೂಲ್ಗೆ ತಲಬಾ ತಾಲಿಬಾ ಕೆಗೆ ಸೈಕ್ಲೋನ್ ಕಿ ತಕ್ಸೀಮ್ ಕೆ ಇಸ್ ಪ್ರೋಗ್ರಾಮ್ ಕೆ ಗೃಹರ ಬಿದರ್ ತಾಲೂಕೆ ಕೆ ಬಿ ಓ ये जो हुकूमत का इकदाम है ये रियासत में पढ़ने वाले तमाम बच्चों के लिए है, चाहे वो इंग्लिश काला मीडियम में पढ़ लीजिए, चाहे वो उर्दू मीडियम में पढ़ लीजिए, किसी मीडियम में पढ़ लीजिए, ये जो बच्चे एट क्लास में पढ़ने वाले हैं वो बच्चे जो दूसरे उर्दू से मुनावर से आते हैं उनको आने जाने तकलीफ होती है, वो तकलीफ की वजह से वो नहीं आ सकते, नहीं पढ़ सकते, ऐसे बच्चों के वास्ते ये साइकिलों की तरफी से अमल में नहीं है। इस बारे में आप लोग तीन बातें बहुत खासतौर से याद रखना चाहिए, खासतौर से क्या है और बच्चे आप लोगों के वास्ते ये हिदायत लिख लो, ये साइकिल किसके वास्ते है? बच्चों के लिए है। बच्चों के वास्ते है, किसके वास्ते में? साइकिल बच्चों के वास्ते है, जिसके वास्ते साइकिल ले रहे उच्च इस्तेमाल करना, घर में भैया को पप्पा को चाचा को नहीं देना, अगर दिए तो वापिस हम डिपार्टमेंट को वापिस लेने वाले, पहली चीज कंडीशन समझ आ गया, किसकी साइकिल उनको इस्तेमाल करना है एक चीज, और अपनी चीज अगर मालूम होगा ये साइकिल नाम इसको इस्तेमाल कर नहीं होगा, दूसरी चीज साइकिल देने का है मुझे आप लोग रोजाना स्कूल को आना बिना नाता, अगर स्कूल को आने में देरी दुरुस्ती हो गई फिर वो साइकिल वापिस, अब ये कंडीशन में जाने समझे फ्री तो है चाहे मगर उसके साथ क्या है ये तमाम चीजें है आपके वास्ते है, आप ही इस्तेमाल करना, रोज मदरसे को आना, जो आपको तकलीफ हो रही तकलीफ दूर होना, ये तकलीफ हुकूमत की जानिब से जो भी प्रोग्राम होते ये आप तमाम की सहूलत के वास्ते है, उसका एक ही चीज मकसद क्या है ये बच्चों की तालीमी सफर में किसी किस्म की दुश्वारी नहीं आना, ये तमाम सहूलियत लेके आप अच्छे बच्चे बनना, अच्छा मेहनत करना, अच्छा मेहनत करके अपने फ्यूचर अच्छा बनाना, अपने स्कूल का नाम अच्छा करना, अपने माँ बाप का नाम अच्छा करना, तो तमाम का मकसद ही क्या है हमारे तमाम बच्चों में तालीमी मेरा बुलंद करना। मैं सबसे ज्यादा जियो साहब का मामलों में मशहूर हूँ, आज वो बहुत ज्यादा मशहूर है, दो दिन के अंदर जो टीचर के प्रोग्राम है उनको एक मिनट की फुर्सत नहीं है, बट फिर भी ये उर्दू और अरबी बच्चों के साथ इनकी मोहब्बत है, इतने बिजी स्कूलों में भी दो मिनट आकर हम लोगों के बीच में आ रहा है, मैं अपनी जानब से या उर्दू सोसाइटी के तमाम की जानब से डीओ साहब का भी शुक्रिया अदा करता हूँ, और बाकी एजुकेशन सोसाइटी की जो जिम्मेदारान है उन्होंने हमें यहाँ पर बुलाकर तो बात करने का मौका दिया, इस तरह से लेगी मैं उनका भी शुक्रिया अदा करते हुए अपनी दुआ खत्म करता हूँ। धन्यवाद। अब आप लोग बैठ जाए, काम के सामान लोग।